ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಭ್ರಷ್ಟ ಅಧಿಕಾರಿಗಳ ಅಕ್ರಮ ಆಸ್ತಿಯನ್ನ ಅಧಿಕಾರಿಗಳು ಜಾಲಾಡ್ತಾ ಇದ್ದಾರೆ. ಸರ್ಕಾರದ ಹಣ ಲೂಟಿ ಮಾಡಿ ಕೊಬ್ಬಿರುವಂತಹ ಅಧಿಕಾರಿಗಳಿಗೆ ಲೋಕಾಯುಕ್ತ ಚಾಟಿ ಬೀಸಿದೆ. ಬೆಂಗಳೂರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಭೇಟಿಯಾಡಿದ್ದು ಚೆನ್ನೇನಹಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯ ಸುರೇಶ್ ಮನೆ ಮೇಲೆ ದಾಳಿಯಾಗಿದೆ. ಬೆಂಗಳೂರು ದಕ್ಷಿಣ ತಾಲೂಕಿನ ಚೆನ್ನೇನಹಳ್ಳಿ ಗ್ರಾಮದಲ್ಲಿ ಲೋಕಾಯುಕ್ತ ದಾಳಿ. ಲೋಕಾಯುಕ್ತ ಡಿವೈಎಸ್ಪಿ ಗೌತಮ್ ಅವರ ನೇತೃತ್ವದಲ್ಲಿ ದಾಳಿಯಾಗಿದ್ದು 5 ಲೋಕಾಯುಕ್ತ ಅಧಿಕಾರಿಗಳ ತಂಡ ಪರಿಶೀಲನೆಯನ್ನು ನಡೆಸ್ತಾ ಇದೆ. ಚೆನ್ನೇನಹಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯ ಸುರೇಶ್ ಅವರ ಮನೆ ಮೇಲೆ ಲೋಕಾಯುಕ್ತ ರೇಡ್ ಆಗಿದ್ದು ದಾಳಿಯ ವೇಳೆ ಸಿಕ್ಕಂತಹ ದಾಖಲೆಗಳ ಪರಿಶೀಲನೆಯಾಗ್ತಾ ಇದೆ. 5 ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲಿಸ್ತಾ ಇದ್ದಾರೆ. ಗ್ರಾಮ ಪಂಚಾಯತ್ ಸದಸ್ಯ ಸುರೇಶ್ ಮನೆಯಲ್ಲಿ ವಿದೇಶಿ ಮದ್ಯ ಪತ್ತೆಯಾಗಿದೆ. ಲಕ್ಷ ಲಕ್ಷ ಹಣ ಪತ್ತೆಯಾಗಿದೆ. ಫಾರಿನ್ ಬ್ರ್ಯಾಂಡ್ನ ಮದ್ಯದ ಬಾಟಲ್ಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಮದ್ಯದ ಬಾಟಲಿ ಪತ್ತೆ ಹಿನ್ನೆಲೆ ಅಬಕಾರಿ ಇಲಾಖೆಗೆ ಮಾಹಿತಿ ಕೊಡಲಾಗಿದೆ. ಅಬಕಾರಿ ಅಧಿಕಾರಿಗಳ ಪರಿಶೀಲನೆಯ ನಂತರ ಆ ಬಗ್ಗೆ ಕೂಡ ದೂರಾಗುವಂತಹ ಸಾಧ್ಯತೆ ಇದೆ. ಕಂತೆ ಕಂತೆ ಹಣ ಗ್ರಾಮ ಪಂಚಾಯತ್ ಸದಸ್ಯ ಸುರೇಶ್ ಮನೆಯಲ್ಲಿ ಸಿಕ್ಕಂತಹ ಹಣ ನೋಡ್ತಾ ಇದ್ದೀವಿ. ಲಕ್ಷ ಲಕ್ಷ ಹಣ ಇದೆ. ಅದರ ಜೊತೆಗೆ ಫಾರಿನ್ ಬ್ರ್ಯಾಂಡ್ನ ಮದ್ಯದ ಬಾಟಲ್ ಇದೆ. ಈ ಮದ್ಯದ ಬಾಟಲಿ ಪತ್ತೆ ಹಿನ್ನೆಲೆ ಅಬಕಾರಿ ಇಲಾಖೆಗೆ ಮಾಹಿತಿ ಕೊಡಲಾಗಿದೆ. ಈಗ ಅಬಕಾರಿ ಅಧಿಕಾರಿಗಳು ಅದನ್ನು ಪರಿಶೀಲಿಸ್ತಾರೆ. ಆ ಬಳಿಕ ಈ ವಿಚಾರಕ್ಕೂ ದೂರಾಗುವ ಸಾಧ್ಯತೆ ಇದೆ. ಭ್ರಷ್ಟ ಅಧಿಕಾರಿಗಳ ಬೆನ್ನತ್ತಿರುವಂತಹ ಲೋಕಾಯುಕ್ತ ದಾಳಿ ನಡೆಸ್ತಾ ಇದ್ದು ಅವರ ಸಂಬಂಧಿಕರ ಮನೆಗಳ ಮೇಲೆ ಕೂಡ ದಾಳಿಯಾಗ್ತಾ ಇದೆ. ಗ್ರಾಮ ಪಂಚಾಯತ್ ಸದಸ್ಯ ಸುರೇಶ್ ಮನೆಯಲ್ಲೂ ಕೂಡ ಲೋಕಾಯುಕ್ತ ದಾಳಿಯಾಗಿದ್ದು ಆ ವೇಳೆ ಸಿಕ್ಕಂತಹ ಕಂತೆ ಕಂತೆ ಹಣ ಫಾರಿನ್ ಬ್ರ್ಯಾಂಡ್ ಮದ್ಯದ ಬಾಟಲ್. ಇನ್ನು ಬೆಂಗಳೂರಿನಲ್ಲಿ ಭ್ರಷ್ಟರ ಭೇಟಿಯಾಡಿರುವಂತಹ ಲೋಕಾಯುಕ್ತ ಎಂಜಿನಿಯರ್ ಸೈಯದ್ ಮುನೀರ್ ಅಹಮದ್ಗೆ ಶಾಕ್ ಕೊಟ್ಟಿದೆ. ಎಡಬಲಿ ಆಗಿರುವಂತಹ ಸೈಯದ್ ಮುನೀರ್ ಅಹಮದ್ ಮನೆ ಮೇಲೆ ಲೋಕದಾಳಿ. ಲೋಕಾಯುಕ್ತ ಭೇಟಿಯಲ್ಲಿ ಸೈಯದ್ ಮುನೀರ್ ಅಹಮದ್ ಮನೆಯಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣ ಪತ್ತೆಯಾಗಿದೆ. ಕಂತೆ ಕಂತೆ ನೋಟುಗಳು, ಬೆಳ್ಳಿ ಆಭರಣಗಳು ಕೂಡ ಪತ್ತೆಯಾಗಿದೆ. ಇಡೀ ಮನೆಯನ್ನು ಜಾಲಾಡ್ತಾ ಇದ್ದಾರೆ ಅಧಿಕಾರಿಗಳು. ಸೈಯದ್ ಮುನೀರ್ ಸಂಪತ್ತನ್ನು ನೋಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಎಡಬಲಿ ಆಗಿರುವಂತಹ ಸೈಯದ್ ಮುನೀರ್ ಅವರ ಸಂಪತ್ತು, ಅಪಾರ ಪ್ರಮಾಣದ ಚಿನ್ನಾಭರಣ ಇದೆ, ಬೆಳ್ಳಿ ವಸ್ತುಗಳಿವೆ, ಕಂತೆ ಕಂತೆ ನೋಟಿದೆ. ಆ ನೋಟ ನಡೆಸೋದಕ್ಕೆ ಮೆಷಿನ್ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಭಾರಿ ಸಂಪತ್ತು ಪತ್ತೆಯಾಗಿದೆ. ಈ ಭ್ರಷ್ಟರ ಭೇಟಿಯಾಡ್ತಾ ಇದೆ ಲೋಕಾಯುಕ್ತ. ಐಷಾರಾಮಿ ಕಾರು, ಕಂತೆ ಕಂತೆ ನೋಟು, ಚಿನ್ನಾಭರಣ, ಬೆಳ್ಳಿ ವಸ್ತುಗಳು, ದೃಶ್ಯಗಳನ್ನು ನೋಡ್ತಾ ಇದೆ. ಭಾರಿ ಪ್ರಮಾಣದ ಸಂಪತ್ತು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀವಿ. ಎಡಬ್ಲ್ಯೂ ಸೈಯದ್ ಮುನೀರ್ ಅವರ ಸಂಪತ್ತನ್ನು ಭ್ರಷ್ಟಾಚಾರದಿಂದ ಗಳಿಕೆ ಮಾಡಿದ ಮೇಲೆ ಲೋಕಾಯುಕ್ತ ಈಗ ಶಾಕ್ ಕೊಟ್ಟಿದೆ ಅಧಿಕಾರಿಗಳಿಗೆ. ಬೆಂಗಳೂರಿನಲ್ಲಿ ಈ ರೀತಿ ಭ್ರಷ್ಟರ ಭೇಟಿಯಾಡಿರುವಂತಹ ಲೋಕಾಯುಕ್ತ ಸೂಪರಿಂಟೆಂಡೆಂಟ್ ಎಂಜಿನಿಯರ್ ಎನ್ ಸತೀಶ್ ಬಾಬುಗೂ ಕೂಡ ಶಾಕ್ ಕೊಟ್ಟಿದೆ. ಸತೀಶ್ ಬಾಬು ಮನೆಯಲ್ಲೂ ಕಂತೆ ಕಂತೆ ಹಣ ಸಿಕ್ಕಿದೆ. ಜೊತೆಗೆ ಚಿನ್ನದ ಸರ, ಬಳೆ, ಓಲೆ, ಉಂಗುರ, ಬೆಳ್ಳಿ ವಸ್ತುಗಳು, ಸಾಕಷ್ಟು ಆಭರಣ ಮತ್ತು ಕಂತೆ ಕಂತೆ ನೋಟು ಪತ್ತೆಯಾಗಿದೆ. ಸತೀಶ್ ಬಾಬುರ ಮನೆಯನ್ನ ಜಾಲಾಡ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಎಂಜಿನಿಯರ್ ಸಂತೋಷ್ ಬಾಬು ಮನೆಯಲ್ಲಿ ಸಿಕ್ಕಂತಹ ಕಂತೆ ಕಂತೆ ನೋಟು ನೋಡ್ತಾ ಇದ್ದೀವಿ. ಭಾರಿ ಚಿನ್ನಾಭರಣ ಇದೆ, ಸರ, ಬಳೆ, ಉಂಗುರ, ಭಾರಿ ಸಂಪತ್ತು, ಅದರ ಜೊತೆಗೆ ಬೆಳ್ಳಿ ವಸ್ತುಗಳು ಕೂಡ. ಇದೆಲ್ಲವೂ ಕೂಡ ಲೋಕಾಯುಕ್ತ ಭೇಟಿಯ ವೇಳೆ ಪತ್ತೆಯಾಗಿದೆ. ಬೆಂಗಳೂರಿನಲ್ಲಿ ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆದಾಗ ಅಲ್ಲಿ ಕಂಡು ಬಂದಂತಹ ಅವರ ಸಂಪತ್ತು, ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಸತೀಶ್ ಬಾಬು ಮತ್ತು ಎಡಬ್ಲ್ಯೂ ಸೈಯದ್ ಮುನೀರ್ ಇಬ್ಬರ ಮನೆಯ ಮೇಲೆ ದಾಳಿ ನಡೆದಂತಹ ಸಂದರ್ಭದಲ್ಲಿ ಸಿಕ್ಕ ಕಂತೆ ಕಂತೆ ನೋಟು, ಅಪಾರ ಪ್ರಮಾಣದ ಚಿನ್ನಾಭರಣ ಜೊತೆಗೆ ಬೆಳ್ಳಿ ವಸ್ತುಗಳು. ಭ್ರಷ್ಟರ ಬೇಟೆ ಇಲ್ಲಿಗೆ ನಿಲ್ಲಲ್ಲ. ಇಂದಿರಾನಗರದಲ್ಲೂ ಕೂಡ ಬೆಸ್ಕಾಂ ಅಧಿಕಾರಿ ನಾಗರಾಜು ಮನೆಯಲ್ಲಿ
ಲೋಕಾಯುಕ್ತ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ. ಬೆಸ್ಕಾಂ ಕ್ವಾರ್ಟರ್ಸ್ನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲಿಸಿದಾಗ ಅಲ್ಲೂ ಸಂಪತ್ತು ಪತ್ತೆಯಾಗಿದೆ. ಬೆಸ್ಕಾಂನಲ್ಲಿ ಮುಖ್ಯ ಪ್ರಧಾನ ವ್ಯವಸ್ಥಾಪಕರಾಗಿದ್ದಾರೆ ನಾಗರಾಜ್. ಆರು ಲೋಕಾಯುಕ್ತ ಅಧಿಕಾರಿಗಳ ತಂಡ ನಾಗರಾಜ್ ಅವರ ಮನೆಯಲ್ಲಿ ದಾಖಲೆಗಳ ಪರಿಶೀಲನೆ ನಡೆಸಿದೆ. ಬೆಸ್ಕಾಂ ಕ್ವಾರ್ಟರ್ಸ್ನಲ್ಲಿ ಏಕಾಂಗಿಯಾಗಿ ವಾಸವಾಗಿದ್ದಾರೆ ನಾಗರಾಜ್. ಅಲ್ಲಿ ದಾಖಲೆಗಳ ಪರಿಶೀಲನೆ ನಡೆಸ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಮುಖ್ಯ ಪ್ರಧಾನ ವ್ಯವಸ್ಥಾಪಕರಾಗಿದ್ದಾರೆ ಬೆಸ್ಕಾಂನಲ್ಲಿ ನಾಗರಾಜ್. ಕ್ವಾರ್ಟರ್ಸ್ನಲ್ಲಿ ಏಕಾಂಗಿಯಾಗಿ ವಾಸವಾಗಿದ್ದಾರೆ. ಅವರ ಮನೆ ಮೇಲೂ ಕೂಡ ದಾಳಿ ನಡೆಸಿ ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ. ಇದು ಬೆಂಗಳೂರಿನಲ್ಲಿ ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ಲೋಕಾ ದಾಳಿ ನಡೆಸಿದಾಗ ಸಿಕ್ಕಂತಹ ಸಂಪತ್ತು. ಇನ್ನು ನಾಗರಾಜ್ಗೆ ಸೇರಿದ ಬಳ್ಳಾರಿ ಮನೆ ಮೇಲೂ ಕೂಡ ರೇಡ್ ಆಗಿದೆ. ಬಾಪೂಜಿ ನಗರದ ನಿವಾಸದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಶೋಧ ನಡೆಸಿದರು. ನಾಗರಾಜ್ಗೆ ಸೇರಿದ ಶಿಕ್ಷಣ ಸಂಸ್ಥೆ ಇದೆ, ಅಲ್ಲೂ ಕೂಡ ಪರಿಶೀಲಿಸಿದ್ದಾರೆ. ಪಿಯು ಕಾಲೇಜ್ ಸೇರಿದಂತೆ ನಾಲ್ಕು ಶಿಕ್ಷಣ ಸಂಸ್ಥೆಯನ್ನು ಹೊಂದಿದ್ದಾರೆ ನಾಗರಾಜ್. ಬೆಸ್ಕಾಂನಲ್ಲಿ ಮ್ಯಾನೇಜರ್ ಆಗಿರುವಂತಹ ನಾಗರಾಜ್ ಅವರ ಪತ್ನಿಯ ಸಮ್ಮುಖದಲ್ಲಿ ಶೋಧ ಕಾರ್ಯ ನಡೆಯಿತು, ಪರಿಶೀಲನೆ ನಡೆದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.